ಇಲ್ಲ, ನಮ್ಮಲ್ಲಿ ಯಾವುದೇ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಯಾವ ಹುದ್ದೆಗೆ ಬೇಕಾದ್ರೆ ಹೋಗ್ಬೋದು. ರಾಷ್ಟ್ರಪತಿ ಹುದ್ದೆ ಒಬ್ಬ ಆದಿವಾಸಿ ಮಹಿಳೆಯನ್ನ ಮಾಡಿರೋದು ನೋಡಿದಾಗ ಬಿಜೆಪಿನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಒಂದು ಕುಟುಂಬಕ್ಕೆ ಸೀಮಿತ ಆಗ್ಲೇ ಇಲ್ಲ. ನಾನು ಈ ಹಿಂದೆನೂ ಕೂಡ ಹೇಳಿದ್ದೇನೆ, ಕಾಂಗ್ರೆಸ್ ಕಾನೂನಿಗೆ ಗೌರವ ಕೊಡೋದಿಲ್ಲ, ಸಂವಿಧಾನಿಕ ಚೌಕಟ್ಟಿನಲ್ಲಿ ಕೆಲಸ ಮಾಡೋದಿಲ್ಲ. ಭಯ ಇಲ್ಲ ಅಂತಂದ್ರೆ ವಿಚಾರಣೆಗೆ ಯಾಕೆ ಇವತ್ತು ಕಾಂಗ್ರೆಸ್ ಅಡ್ಡಿಪಡಿಸ್ತಾ ಇದೆ? ಯಾರಿಗೆ ಭಯ ಇದೆಯೋ ಅವರು ವಿಚಾರಣೆಗೆ ಅಡ್ಡಿಪಡಿಸ್ತಾರೆ, ಯಾರಿಗೆ ಭಯ ಇಲ್ಲ ಅವರು ವಿಚಾರಣೆಗೆ ಅಡ್ಡಿಪಡಿಸುವಂತ ಪ್ರಯತ್ನ ಇಲ್ಲ. ಹಾಗಾಗಿ ಪರೋಕ್ಷವಾಗಿ ರಮೇಶ್ ಕುಮಾರ್ಯವರು ಒಪ್ಕೊಂಡ್ಬಿಟ್ರು, ನಾವು ಇವರೆಲ್ಲರ ಮಾಡಿರುವಂತ ಕಾರಣಕ್ಕೆ ನಾವು ಆಸ್ತಿಗಳನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಕಾಂಗ್ರೆಸ್ಸೇ ಪರೋಕ್ಷವಾಗಿ ಒಪ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರವನ್ನು ಮಾಡ್ತಾರೆ, ಅದನ್ನು ಸಾರ್ವಜನಿಕ ಒಪ್ಕೊಳ್ತಾರೆ, ಮತ್ತೊಂದು ಕಡೆ ಅದಕ್ಕೆ ವಿರೋಧವನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡ್ತಾರೆ. ಹಾಗಾಗಿ ಸ್ಪಷ್ಟತೆ ಇಲ್ಲಿರುವಂಥ ಪಾರ್ಟಿ ಯಾವುದು ಅಂತ ಕೇಳಿದ್ರೆ ಕಾಂಗ್ರೆಸ್. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ಸರ್ಕಾರಕ್ಕೆ ನಾಡಿದ 28ನೇ ತಾರೀಕು 1 ವರ್ಷ ಪೂರ್ಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ 28ನೇ ತಾರೀಕಿನಿಂದ ಜನೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಮೊದಲ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ 28ನೇ ತಾರೀಕು ನಡೆಯುತ್ತೆ. ಬಿಜೆಪಿ ಆಡಳಿತದ 3 ವರ್ಷ, ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ 1 ವರ್ಷ, ಇದನ್ನು ಜನೋತ್ಸವ ಅನ್ನುವಂಥ ಹೆಸರಿನಡಿನಲ್ಲಿ ನಾವು ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಇಂಧನ ಇಲಾಖೆಯಲ್ಲಿ 1 ವರ್ಷದ ಅವಧಿಯಲ್ಲಿ ಹೊಸ ಹೊಸ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕಾರ್ಯವನ್ನು ನಾನು ಮಾಡಿದ್ದೇನೆ. ಬೆಳಕು ಯೋಜನೆಯ ಮುಖಾಂತರ ಯಾರು ವಿದ್ಯುತ್ ರಹಿತವಾದಂಥ ಮನೆಗಳಿತ್ತು ಅಂಥವರಿಗೆ ವಿದ್ಯುತ್ತನ್ನು ಕೊಡುವಂಥ ಹೊಸ ಯೋಜನೆ ಬೆಳಕು ಯೋಜನೆಯ ಮುಖಾಂತರ ಕೊಟ್ಟಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 75 ಯುನಿಟ್ ಫ್ರೀ ವಿದ್ಯುತ್ತನ್ನು ಕೊಡುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ರಾಜ್ಯದ ಇತಿಹಾಸದಲ್ಲಿ ಟ್ರಾನ್ಸ್ಫಾರ್ಮರ್ ನಿರ್ವಹಣಾ ಅಭಿಯಾನ, ಸುಮಾರು 3.5-4 ಲಕ್ಷ ಟ್ರಾನ್ಸ್ಫಾರ್ಮರ್ಗಳನ್ನು 1 ವಾರದ ಅಭಿಯಾನದ ಮುಖಾಂತರ ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ನಮ್ಮ ಇಲಾಖೆ ಮಾಡಿತ್ತು. ಸುಟ್ಟು ಹೋದಂಥ TCಗಳನ್ನು 24 ಗಂಟೆ ಒಳಗೆ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಾವು ತೆಗೆದುಕೊಂಡದ್ದು. 1 ವರ್ಷದಲ್ಲಿ ನಮ್ಮ ಇಲಾಖೆಯ ಮುಖಾಂತರ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆರಾಧಿಸಿದ್ವಿ, ನಾವು ಜನರನ್ನು ಆರಾಧಿಸಿದ್ವಿ. ಆ ಕಾರಣಕ್ಕೋಸ್ಕರ ಅವರು ವ್ಯಕ್ತಿಯನ್ನು ಆರಾಧಿಸುವ ಕಾರಣಕ್ಕೆ ಸಿದ್ದರಾಮೋತ್ಸವವನ್ನು ಅವರು ಮಾಡ್ತಾ ಇದ್ದಾರೆ, ನಾವು ಜನೋತ್ಸವವನ್ನು ಇವತ್ತು ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ವ್ಯಕ್ತಿಗಳನ್ನು ವ್ಯಕ್ತಿಯ ಉತ್ಸವವನ್ನು ಜನ ಮೆಚ್ಕೊಳ್ಳೋದಿಲ್ಲ, ಜನೋತ್ಸವವನ್ನು ಜನ ಮೆಚ್ಕೊಳ್ತಾರೆ. ಹಾಗಾಗಿ BJPಯ ಜನೋತ್ಸವವನ್ನು ರಾಜ್ಯದ ಜನ ಬೆಂಬಲಿಸ್ತಾರೆ, ರಾಜ್ಯದ ಜನ ಒಪ್ಕೊಳ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ. ನಮ್ಮ ಹತ್ರ ಕಾರ್ಯಕ್ರಮ ಇದೆ, ನಮ್ಮ ಹತ್ರ ಯೋಜನೆ ಇದೆ, ಅದೆಲ್ಲದನ್ನು ಕೂಡ ಇನ್ನಷ್ಟು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಜನೋತ್ಸವದ ಮುಖಾಂತರ ನಾವು ಮಾಡ್ತೇವೆ.